ದಸರಾ ಹಬ್ಬದ ಸಂದರ್ಭದಲ್ಲಿ ಈ ಬಾರಿ ಸಾಲು ಸಾಲು ರಜೆಗಳು ಹೀಗಿದ್ರೂ ಉತ್ತರ ಕರ್ನಾಟಕದ ಸುತ್ತ ಪ್ರವಾಸಕ್ಕೆಂದು ಹೊರಟವರಿಗೆ ಮಾತ್ರ ಆಕಾಂಕ್ಷೆಗಳು ನುಚ್ಚುನೂರಾಗಿದೆ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಡೀಟೇಲ್ ಆಗಿ ನೋಡಿ ಈ ಬಾರಿ ದಸರಾ ರಜೆಯಂತೂ ಉದ್ಯೋಗಿಗಳಿಗೆ ಬಂಪರ್ ರಜೆಗಳನ್ನೇ ನೀಡಿದೆ ಪ್ರವಾಸ ಪ್ರಿಯರಂತೂ ಹಲವು ತಾಣಗಳತ್ತ ರಜಾದ ಮಜಾ ಅನುಭವಿಸೋಕೆ ಅಂತ ಹೋಗಿದ್ದೂ ಆಗಿದೆ ಆದರೆ ನಮ್ಮ ಕರಾವಳಿ ಕಡೆ ಹೊರಟವರಿಗೆ ಮಾತ್ರ ಈ ಬಾರಿ ನಿರಾಸೆಯಾಗಿದೆ ಯಾಕಂದ್ರೆ ಅಕಾಲಿಕ ಮಳೆ ಕಳೆದ ಮೂರು ದಿನಗಳಿಂದ ಮಳೆಯಿಂದ ಪ್ರವಾಸಿಗರು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಹೀಗಾಗಿ ಸಪ್ಪೆ ಮುಖದಲ್ಲಿ ವಾಪಸಾಗ್ತಾ ಇದ್ದಾರೆ ನಾವು ದಸರಾ ರಜೆ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಟ್ರಿಪ್ಗೆ ಅಂತ ಬಂದಿದ್ದೀವಿ ಫ್ಯಾಮಿಲಿ ಜೊತೆಗೆ ಬಟ್ ಇಲ್ಲಿ ತುಂಬಾ ಮಳೆ ಫೇಸ್ ಮಾಡ್ತಾ ಇದ್ದೀವಿ ಅದರಿಂದ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ತುಂಬಾ ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾಣ ಗೋಕರ್ಣ ಮುರುಡೇಶ್ವರ ಗೋವಾ ಅಂತ ಸೊ ಯಾಣದಿಂದನೇ ಮಳೆ ಸ್ಟಾರ್ಟ್ ಆಯಿತು ಗೋಕರ್ಣ ಅಲ್ಲೂ ಎಂಜಾಯ್ ಮಾಡಲಿಕ್ಕಾಗಲಿಲ್ಲ ಮಳೆ ಸ್ಟಾರ್ಟ್ ಆಯಿತು ಮತ್ತಿವಾಗ ಗೋವಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ ಗೋವಾ ಟ್ರಿಪ್ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಮಳೆಯಿಂದ ಟ್ರಬಲ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿಗರ ಪಾಲಿಗೆ ನೆಮ್ಮದಿಯ ತಾಣ ಇಲ್ಲಿನ ಬೀಚ್ಗಳು ಒಂದಕ್ಕಿಂತ ಇನ್ನೊಂದು ಸುಂದರ ಜಲಸಾಹಸ ಕ್ರೀಡೆಗಳು ವಾರ್ಶಿಪ್ ಮ್ಯೂಸಿಯಂಗೆ ಸಾಕಷ್ಟು ಪ್ರವಾಸಿಗರು ಲಕ್ಕೆ ಇಟ್ಟಿದ್ರು ಆದರೆ ಮಳೆ ಸುರಿತಾ ಇರೋದ್ರಿಂದ ಬಂದ ಪ್ರವಾಸಿಗರೆಲ್ಲ ಪಕ್ಕದ ಗೋವಾ ಕಡೆ ಮುಖ ಮಾಡುತ್ತಿದ್ದಾರೆ ಇನ್ನು ಕೆಲವರು ನಾಳೆ ಒಂದು ದಿನ ರಜೆ ಉಳಿದಿದೆ ನಾಳೆಯಾದರೂ ಮಳೆರಾಯ ಸುರಿಯದಿರು ಅಂತ ಮನದಲ್ಲೇ ಮನವಿ ಮಾಡುತ್ತಿದ್ದಾರೆ ಇನ್ನು ಮಳೆಯನ್ನೇ ಆನಂದಿಸುವ ಪ್ರವಾಸಿಗರು ಮಾತ್ರ ಖುಷಿಪಟ್ರು ಆದರೆ ಬಹಳಷ್ಟು ಮಂದಿಗೆ ಮಳೆರಾಯ ಕಿರಿಕ ಸುತ್ತಾಟದ ಮಜವನ್ನೇ ಕಸಿದುಕೊಂಡಿದೆ ಕಾರವಾರದಿಂದ ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು ಸುವರ್ಣ ನ್ಯೂಸ್